ಅಂತರಂಗ ಪ್ರಪಂಚದ ಎಲ್ಲ ಪ್ರಯತ್ನಗಳೂ ಕುದುರೆಯ ಮುಂದೆ ಬಂಡಿಯನ್ನು ಹೂಡುವಂತೆ ಇದು ಶ್ರೀ ಅಮ್ಮ ಭಗವಾನರ ಹಿಂದಿನ ಬೋಧನೆ ಇಂದು ನಾವು ಕೇಳಲಿರುವ ಎರಡು ಪವಾಡಗಳಲ್ಲಿ ಮೊದಲನೆಯ ಪವಾಡವು ಹೈದರಾಬಾದ್ನ ಬಿಂದುಶ್ರೀಯವರದು ಅವರು ಹೇಳುತ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಶ್ರೀ ಅಮ್ಮ ಭಗವಾನರ ಪ್ರೀತಿಯ ಕೃಪೆಯಿಂದ ನಾನು ತುಂಬಾ ಒಳ್ಳೆಯ ವ್ಯಕ್ತಿಯನ್ನು ಮದುವೆಯಾದೆ ಮದುವೆಗೆ ಮುಂಚಿತವಾಗಿ ಅಮೇರಿಕಾದಲ್ಲಿ ಫ್ಯಾಷನ್ ಡಿಸೈನಿಂಗ್ನಲ್ಲಿ ಉನ್ನತ ವ್ಯಾಸಂಗಕ್ಕೆ ಹೋಗಬೇಕೇ ಅಥವಾ ನನ್ನ ತಾಯಿಯ ಮಾತನ್ನು ಕೇಳಿ ಮದುವೆಯಾಗಬೇಕೇ ಎಂಬ ಸಂದಿಗ್ಧತೆಯಲ್ಲಿದ್ದೆ ನನ್ನ ತಾಯಿ ಏಕಂ ದೇವಾಲಯದಲ್ಲಿ ಶ್ರೀ ಭಗವಾನರ ದಿವ್ಯಮಂಗಳ ದರ್ಶನಕ್ಕೆ ನಿಯಮಿತವಾಗಿ ಹಾಜರಾಗುತ್ತಿದ್ದರು ಅವರು ಕಲ್ಕಿ ಆಜ್ಞೆಗೆ ಹೋಗಿ ನನ್ನ ಮದುವೆಗಾಗಿ ಪ್ರಾರ್ಥಿಸಿದರು ಕಲ್ಯಾಣ ಪೂಜೆ ಮಾಡಲು ನನಗೆ ಸೂಚಿಸಲಾಯಿತು ಆದರೆ ನಾನು ನಿರಾಕರಿಸಿದೆ ಮತ್ತೆ ಕಲ್ಕಿ ಆಜ್ಞೆಗೆ ಹಾಜರಾಗಲು ನನ್ನ ತಾಯಿಯವರು ನನ್ನನ್ನು ಕರೆದೊಯ್ದರು ಕಲ್ಯಾಣ ಪೂಜೆಗೆ ಸಂಬಂಧಿಸಿದಂತೆ ನನಗೂ ಅದೇ ಸಲಹೆ ನೀಡಲಾಯಿತು ನಾನು ಈಗ ಮದುವೆಯಾಗುವ ಬಗ್ಗೆ ಸ್ಪಷ್ಟತೆಯನ್ನು ಪಡೆದುಕೊಂಡೆ ಮತ್ತು ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಯುಎಸ್ಎ ಎಂದು ನಿರ್ಧರಿಸಿದೆ ನನ್ನ ಜೀವನವು ಸಂಪೂರ್ಣವಾಗಿ ಬದಲಾಯಿತು ನಾನೊಬ್ಬ ಶ್ರೀಮಂತ ವ್ಯಕ್ತಿಯನ್ನು ಮದುವೆಯಾದೆ ಈಗ ನಾನು ನನ್ನ ಅತ್ತೆಯ ಮನೆಯಲ್ಲಿ ನನ್ನ ಕುಟುಂಬದೊಂದಿಗೆ ಸಂತೋಷದಿಂದ ಮತ್ತು ಐಷಾರಾಮಿಯಾಗಿ ವಾಸಿಸುತ್ತಿದ್ದೇನೆ ಮದುವೆಯಾದ ಒಂದು ವರ್ಷದ ನಂತರ ನಾನು ಸುಂದರ ಸ್ಟಾರ್ ಗಂಡು ಮಗುವನ್ನು ಪಡೆದೆ ಇದೆಲ್ಲವೂ ನನ್ನ ಪರಮ ಸ್ನೇಹಿತ ಪರಂಜ್ಯೋತಿ ಶ್ರೀ ಅಮ್ಮ ಭಗವಾನರ ಆಶೀರ್ವಾದದಿಂದ ಮಾತ್ರ ಸಂಭವಿಸಿದೆ ಎಲ್ಲ ಸಮೃದ್ಧಿಗೆ ಹೃದಯಾಂತರಾಳದಿಂದ ಕೃತಜ್ಞತೆಗಳು ಎರಡನೆಯ ಪವಾಡವು ಹೈದರಾಬಾದಿನ ಲಕ್ಷ್ಮೀ ದುರ್ಗಾರವರದು ಅವರು ಹೇಳುತ್ತಾರೆ ಮದುವೆಯಾದ ನಂತರ ನಾವು ಎನಲ್ಲಿ ವಾಸಿಸುತ್ತಿದ್ದೇವೆ ಎರಡು ಸಾವಿರದ ಹದಿನೆಂಟರಲ್ಲಿ ನನ್ನ ಗರ್ಭಧಾರಣೆಯ ಮೂರನೇ ತಿಂಗಳಲ್ಲಿ ನನ್ನ ಗಂಡ ಮತ್ತು ನಾನು ಒಂದು ಗಿರಿಧಾಮಕ್ಕೆ ಲಾಂಗ್ ಡ್ರೈವ್ ಹೋಗಿದ್ದೆವು ಮನೆಗೆ ಹಿಂತಿರುಗಿದ ನಂತರ ನನಗೆ ತೀವ್ರವಾದ ಹೊಟ್ಟೆ ನೋವು ಬಂದಿತು ನಾನು ಭಾರತದಲ್ಲಿ ಭಗವಾನರ ಭಕ್ತರಾದ ನನ್ನ ಸ್ನೇಹಿತೆಗೆ ಕರೆ ಮಾಡಿದೆ ಅನ್ನದಾನ ಸೇವೆಯನ್ನು ಮಾಡಲು ಮತ್ತು ನನ್ನ ಮಗುವನ್ನು ಉಳಿಸಲು ಶ್ರೀ ಅಮ್ಮ ಭಗವಾನರನ್ನು ಪ್ರಾರ್ಥಿಸಲು ಅವಳು ನನಗೆ ಸಲಹೆ ನೀಡಿದಳು ಶ್ರೀ ಅಮ್ಮ ಭಗವಾನರ ಕೃಪೆಯಿಂದ ಎಲ್ಲವೂ ಶೀಘ್ರದಲ್ಲೇ ಸಾಮಾನ್ಯವಾಯಿತು ಸರಿಯಾದ ಸಮಯದಲ್ಲಿ ನನಗೆ ಸಾಮಾನ್ಯ ಹೆರಿಗೆಯಾಗಿತ್ತು ನನ್ನ ಸುಂದರ ಸ್ಟಾರ್ ಮಗು ಜನಿಸಿದ್ದು ಎರಡು ಸಾವಿರದ ಹತ್ತೊಂಬತ್ತರ ನವೆಂಬರ್ನಲ್ಲಿ ರಕ್ಷಾ ಕವಚ ಪ್ರದಾತ ಸತ್ಕರ್ಮ ಪ್ರದಾತ ಅಮ್ಮ ಭಗವಾನ್ ನಿಮಗೆ ಧನ್ಯವಾದಗಳು